ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಹಿಜಾಬ್ ವಿವಾದ ಇತ್ತೀಚೆಗೆ ನಗರದ ಸರಳಾದೇವಿ ಕಾಲೇಜಿನಲ್ಲಿ ಮೊದಲ ಬಾರಿಗೆ ಕಂಡುಬಂದಿತು. ತದನಂತರ ಎಎಸ್ಎಂ ಕಾಲೇಜಿಗೂ ಸಹ ವ್ಯಾಪಿಸಿತ್ತು. ಸರಳಾದೇವಿ ಕಾಲೇಜಿನಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಹಿಜಾಬ್ ವಿವಾದ ನಿಯಂತ್ರಿಸಲು ಮುಂಜಾಗ್ರತಾ ಕ್ರಮವಾಗಿ ಕಾಲೇಜಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದ್ದು, ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿನ ಎಲ್ಲ ಶಾಲೆ ಕಾಲೇಜುಗಳಲ್ಲಿ 144 ಸೆಕ್ಷನ್ ಸಹ ಜಾರಿ ಮಾಡಿದ್ದಾರೆ. ಸರಳಾದೇವಿ ಕಾಲೇಜಿನಲ್ಲಿ ಭುಗಿಲೆದ್ದ ಹಿಜಾಬ್ ವಿವಾದ ಕುರಿತು ಕಾಲೇಜಿನ ಪ್ರಾಂಶುಪಾಲರಾದ ಹೇಮಣ್ಣ ಅವರನ್ನೇ ನೇರವಾಗಿ ಮಾತನಾಡಿಸಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ದು ಹೀಗೆ. ಸೊ ಈಗಾಗಲೇ ಮಾನ್ಯ ಹೈಕೋರ್ಟ್ ಆದೇಶದಂತೆ ಶಾಲೆಗಳನ್ನು ಪ್ರಾರಂಭ ಮಾಡಲಾಗಿದೆ, ಮತ್ತು ಶಾಲೆಗಳನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಧಾರ್ಮಿಕ ಚಿಹ್ನೆಗಳಿರುವಂಥ ವಸ್ತುಗಳನ್ನು ಯಾರೂ ಧರಿಸಬಾರ್ದು ಮತ್ತು ತರಗತಿಯಲ್ಲಿ ಕುತ್ಕೋಬಾರ್ದು ಅಂತ. ವಿದ್ಯಾರ್ಥಿಗಳು ಇಜಾಬ್ ಅಥವಾ ಬುರ್ಕ ಧರಿಸಿಕೊಂಡು ಕಾಲೇಜ್ ಒಳಗಡೆ ಬರ್ಬೋದು, ಆದರೆ ತರಗತಿಯಲ್ಲಿ ಕುಳಿತುಕೊಳ್ಳುವ ಸಂದರ್ಭದಲ್ಲಿ ಅವುಗಳನ್ನು ತೆಗೆದು ಕುಂದಿಸಬೇಕಂತ ಈಗಾಗಲೇ ಹೇಳಲಾಗಿದೆ. ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಒಂದು ದೊಡ್ಡ ರೂಮನ್ನು ಸಪ್ರೇಟ್ ರೂಮ್ ಮಾಡಿದ್ವಿ, ವಾಶ್ರೂಮ್ಸ್ಗಳಿದ್ದಾವೆ, ಚೇರ್ಗಳಿದ್ದಾವೆ, ವಾಟರ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ, ಅಲ್ಲಿ ಬಿಚ್ಚಿಬಿಟ್ಟು ಹೋಗ್ತಾರೆ. ಇದು ವಾಸ್ತವಿಕತೆ. ಇದು ಮೊದಲಿದ್ದು ಹೆಂಗಿತ್ತು ಸರ್, ಅಂದರೆ ಈ ಹಿಂದೆ ಕೋರ್ಟ್ ಆದೇಶ ಬರೋಕ್ಕಿಂತ ಮುಂಚಿತವಾಗಿ ಕಾಲೇಜಲ್ಲಿ ಯಾವ ಥರ ವ್ಯವಸ್ಥೆ ಇತ್ತು? ಕೋರ್ಟ್ ಆದೇಶ ಬರೋಕ್ಕಿಂತ ಮುಂಚಿತವಾಗಿ ಈ ಮಟ್ಟಕ್ಕೆ ಇರಲಿಲ್ಲ. ಕೆಲವೇ ಕೆಲವು ಜನ ಹಿಜಾಬ್ ಹಾಕೊಂಬರ್ತಿದ್ರು, ಬುರ್ಕ ಹಾಕೊಂಬರ್ತಿದ್ರು, ಬಟ್ ಆದೇಶದ ನಂತರ ಸ್ವಲ್ಪ ಅದರ ಹಾಕಿಕೊಂಡು ಬರುವಂಥ ಪ್ರಮಾಣ ಜಾಸ್ತಿ ಆಗಿದೆ. ಆಮೇಲೆ ಬೇರೆ ಜಿಲ್ಲೆ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಕೇಶರಿ ಶಾಲೆ ಆತರದ ಏನಾದರೂ ಗಮನಕ್ಕಂತ ಇಲ್ಲಿ ಆ ರೀತಿಯಾಗಿರುವಂಥ ಕೇಶರಿ ಶಾಲೆ ಉಪಯೋಗಿಸಿದ ವಿದ್ಯಾರ್ಥಿಗಳು ಯಾರೂ ಇಲ್ಲ, ಇದುವರೆಗೂ ನಮ್ಮ ಗಮನಕ್ಕೆ ಬಂದೇ ಇಲ್ಲ. ಸರ್, ಕೆಲವರು ಆಂತರಿಕ ಪ್ರಶ್ನೆ ಯಾವ ಥರ ಏನು ಅಲ್ಲಿ ಹೇಳಿದ್ವಿ, ಆಗಾಗಲೇ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ನಾನು ಅಂತೇಳಿ. ಮನೆಯಲ್ಲಿರಲಿಲ್ಲ, ಇಲ್ಲೇ ಬರಬೇಕು. ಈ ಸಿಚುವೇಶನ್ ನಾರ್ಮಲ್ ಆದಮೇಲೆ ಅವರು ಸಪರೇಟ್ ಎಕ್ಸಾಮಿನೇಷನ್ ಇರ್ತವೆ. ಆಂತರಿಕ ಮೌಲ್ಯಮಾಪನ ಅಂಕಗಳು ಅಂದರೆ ಇಂಟರ್ನಲ್ ಟೆಸ್ಟ್ ಅದಷ್ಟೇ. ಅಲ್ಲ, ಕೆಲವು ವಿದ್ಯಾರ್ಥಿಗಳು ಕೊಡ್ತಿರ್ಬರವ್ರಿಗೆ ನಾವು ಕಾಲೇಜ್ ಬರಲ್ಲ, ನಾವು ಆನ್ಲೈನ್ ಕ್ಲಾಸ್ ತೊಗೊಂತೀವಿ ಅಂತ ಕೆಲವು ಇರ್ತದೆ. ಆ ರೀತಿ ನಮ್ಮ ಕಾಲೇಜಲ್ಲಿ ಆ ಥರ ಏನಿಲ್ಲ. ಆನ್ಲೈನ್ ಕ್ಲಾಸ್ ತೊಗೋಬೇಕಂತೇನು ಯಾರು ಹೇಳಿಲ್ಲ, ಅವರು ಡಿಮ್ಯಾಂಡ್ ಇಟ್ಟಿಲ್ಲ, ನಾವೇ ಏನು ಹೇಳಿಲ್ಲ. ಅವರು ಬೌದ್ಧಿಕವಾಗಿ ತರಗತಿಗಳಿಗೆ ಬರ್ತಾರೆ. ಕಾಲೇಜಲ್ಲಿ ಭದ್ರತೆ ಬಗ್ಗೆ ಏನಾಗಿದೆ? ಭದ್ರತೆ ಇದು ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗಿರೋದ್ರಿಂದ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಯಾಕೆಂದರೆ 2 ದಿವಸಗಳ ಕಾಲ ಅಹಿತಕರದ ನಡೆಯುವಂಥ ಸಾಧ್ಯತೆಗಳಿತ್ತು ಒಂದೇ, ಅದರ ವಿಶೇಷವಾಗಿ ಆದ್ದರಿಂದ 144 ಸೆಕ್ಷನ್ ಜಾರಿಯಲ್ಲಿದೆ. ಈ ರೀತಿಯಾಗಿರೋದ್ರಿಂದ ಶಾಂತಿ ಮತ್ತು ಸುವ್ಯವಸ್ಥೆ ಇದೆ ಈಗ ಸದ್ಯ. ಸರಿ, ಇದರಲ್ಲಿ ಕುಂಕುಮ ಹಚ್ಚೋದು ಕೂಡ ಗಲಾಟೆ ಆಗ್ತದೆ, ಏನಾದರೂ ಗಮನ? ಇಲ್ಲಿ ಕುಂಕುಮ ಹಚ್ಚಬೇಡ್ರಿ ಅಂತ ಯಾವ ವಿದ್ಯಾರ್ಥಿನೇ ಹೇಳಿಲ್ಲ. ಯಾರೋ ಬುಡುಗಿ ಹೇಳ್ತಿದ್ಲು ನೀವು ವಿವಿಧ ಹಚ್ಕೊಂಬರ್ತೀರಿ, ಕುಂಕುಮ ಹಾಕ್ಕೊಂಬರ್ತೀರಿ, ಬಳೆಗಳು ಹಾಕ್ಕೊಂಬರ್ತೀರಿ ಅಂತ. ಅವೆಲ್ಲ ನನ್ನ ಪ್ರಕಾರ ಅಲಂಕಾರಿಕ ವಸ್ತುಗಳು ಅನಿಸುತ್ತೆ, ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸರಿ, ಈ ಹಿಜಾಬ್ ವಿವಾದ ವಿದ್ಯಾರ್ಥಿಗಳಲ್ಲಿ ಒಂದು ಕಂದಕ ಮೂಡಿಸುವಂಥ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಅದೇ ಏನಾಗುತ್ತೆ ಅಂತ ಹೇಳಿದ್ರೆ, ರವೀಂದ್ರನಾಥ್ ಟ್ಯಾಗೋರ್ ಭಾಳ ಇದೇ ಹೇಳಿದ್ದು, ಮೆಂಟಲ್ ಸ್ಲಮ್ಸ್ ಆರ್ ಮೋಸ್ಟ್ ಡೇಂಜರಸ್ ಇನ್ ದಿ ಮೆಟೀರಿಯಲ್ ಸ್ಲಮ್ಸ್ ಅಂತ. ಏನು ಮಾನಸಿಕ ಕೊಳಗೇರಿಗಳು ಬೌದ್ಧಿಕ ಕೊರೆಗಂತ ತುಂಬ ಅಪಾಯಕಾರಿ, ಮತ್ತು ಅದು ಸೃಷ್ಟಿ ಆಗ್ತದೆ ಆಟೋಮೆಟಿಕ್ಲಿ. ಸರ್, ಆಮೇಲೆ ಕಾಲೇಜಿಗೆ ಎಸ್ ಪಿ ಸರ್ ಭೇಟಿ ಮಾಡಿದ್ರು, ಜೊತೆಗೆ ಅವರು ಅಂದರೆ ಪಾಲಕರೆಲ್ಲ ಹಿಜಾಬ್ ಹಾಕೊಂಡು ಬಂದರೆ ಮಾತ್ರ ಮಕ್ಕಳಿಗೆ ಅವಕಾಶ ಕೊಡಿಸ್ತೀವಿ ಅಂತ ಹೇಳಿದ್ರು, ಬಟ್ ತದನಂತರ ಹೆಂಗೆ ಯಾವ ರೀತಿ ಮನವೊಲಿಸಿದ್ರಿ ಅಂತ? ಆನಂತರ ನಾವೆಲ್ಲ ಕೌನ್ಸಿಲಿಂಗ್ ಮಾಡ್ತಾ ಇದ್ವಿ, ನಾನು, ಇಸ್ಮಾಯಿಲು, ಆಮೇಲೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಆಮೇಲೆ ಸವಿಯ ಶಾಯನ್ನು ಕೌನ್ಸಿಲಿಂಗ್ ಮಾಡಿದ್ವಿ. ಕೌನ್ಸಿಲಿಂಗ್ ಮಾಡಿದಂಥ ಕೆಲವೊಂದು ವಿದ್ಯಾರ್ಥಿಗಳು ತರಗತಿಗೆ ಹೋಗಿದ್ದಾರೆ, ಕೆಲವೊಂದು ವಿದ್ಯಾರ್ಥಿಗಳು ಬಿಟ್ಟು ಹೋಗಿದ್ದಾರೆ. ನಿನ್ನೆಲ್ಲ ಸುಮಾರು ಮೊನ್ನೆ 24 ವಿದ್ಯಾರ್ಥಿಗಳು ಹಿಜಾಬ್ ತೆಗ್ಲಾರ್ದಂಗೆ ನಾವಿಲ್ಲ, ಹಿಜಾಬೇ ಮುಖ್ಯ ಅಂತ ಹೊರಟೋದ್ರು. ನಾವೇನು ಮಾಡಲಿಕ್ಕೆ ಆಗಲಿಲ್ಲ. ಮೊನ್ನೆ ಇಲ್ಲ, ಅದ ರೀತಿ ಯಾರೂ ಮಾಡಿ, ಎಲ್ಲರ ಜೊತೆ ಭಾಳ ಚೆನ್ನಾಗಿದ್ವಿ ನಾವು, ಎಲ್ಲರೂ ಕೋಪರೇಟ್ ಮಾಡಿದರೆ. ವಿದ್ಯಾರ್ಥಿನಿಯರು ಸಹಿತ ಹಿಜಾಬ್ ತೆಗೆಯಲ್ಲ ಅಂತ ಹೇಳಿದ್ರೆ ಹೊರತು ನಮ್ಮ ವಿರುದ್ಧ ಏನು ಪ್ರತಿಭಟನೆ ಮಾಡೋದಾಗಲಿ ಅವಾಚ್ಯ ಶಬ್ದಗಳಿಂದ ಬೈಯೋದಾಗಲಿ ಅವೆಲ್ಲ ಆ ರೀತಿಯಾಗಿರುವಂಥ ವಿಚಾರಗಳಲ್ಲ. ಇದು ನ್ಯಾಯಾಲಯದ ಆದೇಶ ಆಗಿರೋದ್ರಿಂದ ಇದು ಇಷ್ಟೊಂದು ಸಮಸ್ಯೆ ಆಗಿದೆ, ಮತ್ತೇನು ವಿಚಾರಗಳಿಲ್ಲ ಇದರಲ್ಲಿ. ಸರ್, ಹಿಜಾಬ್ ಕುರಿತಂತೆ ಒತ್ತಡ ವಿದ್ಯಾರ್ಥಿಗಳ ಅಥವಾ ವಿದ್ಯಾರ್ಥಿಗಳ ಪೋಷಕರ ಜಾಸ್ತಿ ಬರ್ತಾರೆ? ಸರ್, ಅವರಿಗೆ ಸ್ಟಿಮ್ಯುಲೇಟ್ ಮಾಡ್ತಿದ್ದಾರೆ ಏನೋ ಅನಿಸ್ತು. ಫಸ್ಟ್ ಡೇ ಇಬ್ಬರು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಹೇಳ್ತಾ ಇದ್ರು, ಅವ್ರಿಗೆಲ್ಲ ನಾವು ಹೇಳಿದ್ವಿ ಆ ರೀತಿ ಮಾಡಬಾರ್ದು, ವಿದ್ಯಾರ್ಥಿನಿಯರು ಅವರ ನಿರ್ಧಾರ ಅವ್ರು ತೆಗೆದುಕೊಳ್ತಾರೆ ಅಂತ. ಅವರು ನಮ್ಮ ಕಾಲೇಜಿನ ಇಬ್ಬರು ಮುಸ್ಲಿಮಾನ್ ವಿದ್ಯಾರ್ಥಿಗಳು ಆ ಥರ ಮಾತಾಡಿದ್ರು. ಮಾರೇ ದಿವಸ ಹೊರಗಡೆಯಿಂದ ಬಂದು ಪೇರೆಂಟ್ಸ್, ಏ ನೀವು ಯಾರು ತೆಗಲಿಕ್ಕೆ,
ಅಂತ ನಾವು ಹೇಳ್ತೀವಿ ನಮ್ಮ ಆದೇಶ ಅಲ್ಲ ಕೋರ್ಟ್ ಆದೇಶ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಲೇಬೇಕಂತ ನಿರ್ದೇಶನ ಇದೆ ಅದನ್ನು ಪಾಲನೆ ಮಾಡ್ತೀವಿ ಅಷ್ಟೇ ಅಂತ ಹೇಳಿದ್ರು ಅಂತ ಸರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಏನು ಇಷ್ಟಪಡ್ತೀವಿ ನಾನು ಹೇಳುವಂಥದ್ದು ಧರ್ಮ ನಾನು ಆಚರಣೆ ಮಾಡ್ತೀನಿ ಎಲ್ಲರೂ ಆಚರಣೆ ಮಾಡ್ತಾರೆ ಅಕ್ರಾಸ್ ದ ಕಂಟ್ರಿ ಆಚರಣೆ ಮಾಡ್ತಾರೆ ಅಕ್ರಾಸ್ ದ ಗ್ಲೋಬ್ ಆಚರಣೆ ಮಾಡ್ತಾರೆ ಅವು ಮನೆಗೆ ಮತ್ತು ಧಾರ್ಮಿಕ ಸ್ಥಳಕ್ಕೆ ಮಾತ್ರ ಸೀಮಿತ ಆಗಬೇಕು ಇದು ವಿದ್ಯಾಸಂಸ್ಥೆ ಸಮವಸ್ತ್ರ ಇರೋದ್ರಿಂದ ಎಲ್ಲರೂ ಸಮಾನರು ಆದ್ದರಿಂದ ಯಾವುದೇ ಹಿಜಾಬು ಬುರ್ಕಾ ಕೇಸರಿ ಬ್ಲೂ ಇವ್ಯಾವು ಇರಬಾರ್ದು ಅಂತ ಹೇಳಬಹುದು ಯಾಕಂದ್ರೆ ಮನೆಯಿಂದ ಹೊರಗಡೆ ಬಂದ ವಿದ್ಯಾರ್ಥಿ ಹೊರಗಡೆ ಇರಲಿ ಕಾಲೇಜಿನ ಹೊರಗಡೆ ಹಾಕೊಂಡು ಹೋಗುತ್ತೆ ಕಾಲೇಜಿನ ಒಳಗೂ ಅಲೋ ಇದೆ ಕ್ಲಾಸ್ ರೂಮ್ ಅಲ್ಲಿಲ್ಲ ಅಷ್ಟೇ ಅದು ಬಿಟ್ಟು ಬೇರೆ ಏನು ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಕಲಿತಾಗ ಕೆಲವು ಪ್ರೋವೋಕ್ ಮಾಡೋ ಚಾನ್ಸ್ ಇರುತ್ತೆ ಪೋಷಕರು ಕೂಡ ಒಂದಷ್ಟು ಬುದ್ಧಿವಾದ ಹೇಳೋ ಕೆಲಸ ಮಾಡ್ಬೇಕಂತ ಹೇಳ್ತೀರಾ ಯಾರಿಗೆ ವಿದ್ಯಾರ್ಥಿಗಳಿಗೆ ಅಂದ್ರೆ ಮುಸ್ಲಿಮೇತರ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತೀರಾ ಅವರೆಲ್ಲ ಆ ಥರ ಮಾಡಬಾರ್ದು ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ ಅವ್ರೇನಾದರೂ ರಿಪೋರ್ಟ್ ಆದ್ಮೇಲೆ ಪೋಷಕರು ಕೂಡ ಹೌದು ಹೌದು ಪೋಷಕರು ಸಹಿತ ತಮ್ಮ ತಮ್ಮ ಮನೆಯಲ್ಲಿ ಬುದ್ಧಿವಾದ ಹೇಳಬೇಕು ಭಾಳ ಮುಖ್ಯ ಜೀವನದಲ್ಲಿ ಶಿಕ್ಷಣ ಭಾಳ ಮುಖ್ಯ ಈ ಶಿಕ್ಷಣ ನೀವು ಬೆಳೆದಂತೆಲ್ಲ ಬೌದ್ಧಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಬೆಳವಣಿಗೆ ಆಗ್ತದೆ ಆಮೇಲೆ ದೇಶನೂ ಬೆಳವಣಿಗೆ ಆಗ್ತದೆ ಸೊ ಅದರ ಆರ್ಥಿಕತೆ ಸಬಲೀಕರಣ ಆಗಬೇಕಂದ್ರೆ ಶಿಕ್ಷಣ ಅತ್ಯಂತ ಪ್ರಮುಖವಾಗಿರುವಂಥ ವಿಚಾರ ಸರ್ ಈಗ ಹೈಕೋರ್ಟ್ ಏನೋ ನಾಳೆ ಬಂದರೆ ತೀರ್ಪು ಕೊಡುತ್ತೆ ಅಂತ ಹೇಳಿ ಅಂದರೆ ಇಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ವಿದ್ಯಾರ್ಥಿಗಳು ಯಾವುದೇ ಧರ್ಮದ ಆಚರಣೆ ಮಾಡೋಂಗಿಲ್ಲ ಅಂದರೆ ನೇತಾರತಿ ಯೂನಿಫಾರ್ಮ್ ಹಾಕ್ಕೊಂಬರಿ ಅಂತ ಹೇಳುತ್ತೆ ಮುಂದೊಂದು ಇದೇ ಥರನೇ ಮುಸ್ಲಿಂ ವಿದ್ಯಾರ್ಥಿಗಳು ನಾವು ಹಿಜಾಬಿಂದ ಎಕ್ಸಾಮ್ ಬರೆಯಲ್ಲ ಅಂತಂದರೆ ಆ ಬದು ವಿದ್ಯಾರ್ಥಿಗಳ ಕಥೆ ಏನು ಅಂತ ಅದು ಅವ್ರವ್ರ ವೈಯಕ್ತಿಕ ವಿಚಾರಗಳು ಈಗ ಮಕ್ಕಳು ಅಂತ ಎಲ್ಲ ಮಕ್ಕಳು ಭವಿಷ್ಯ ಆಗುತ್ತಲ್ಲ ಅಲ್ಲ ಕರೆ ಅವ್ರಿಗಿರ್ಬೇಕಲ್ವಾ ಇದು ನಮ್ಮ ನಾವೇನಾದರೂ ವೈಯಕ್ತಿಕ ಟಾರ್ಗೆಟ್ ಮಾಡಿಲ್ಲ ಅವ್ರು ನಿರ್ಧಾರ ತೆಗೆದುಕೊಳ್ಬೇಕು ಎಲ್ಲರೂ ಗೌರವ ಯಾರಿಗೆ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು ಅದು ತೀರ್ಪಿಗೆ ಗೌರವ ಕೊಡಬೇಕು ಇಲ್ಲ ಇಲ್ಲ ಸಾಧ್ಯ ಇಲ್ಲ ಅಂತಿಮ ವರ್ಷದ ಪರೀಕ್ಷೆಗಳಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಇರ್ತದೆ ಆಂತರಿಕ ಪರೀಕ್ಷೆಗಳಿಗೆ ಮಾತ್ರ ಪರ್ಯಾಯ ವ್ಯವಸ್ಥೆ ಇರ್ತದೆ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ